ಇನ್ನು ಉಡುಪಿಯಲ್ಲೂ ಕೂಡ ಅಷ್ಟೇ ಸಿ ಸಿ ಬಿ ಪೊಲೀಸರು ಈಕೆಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನ ಕಂಡುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಒಂದು ಈಕೆಯ ಭರ್ಜರಿ ಸಂಪತ್ತು ಬಿಗೆ ಸಿಕ್ಕಿರೋದು ಗೊತ್ತಾಗ್ತಾ ಇದೆ ಉಡುಪಿಯಲ್ಲಿ ಸಿ ಸಿ ಬಿ ಪೊಲೀಸರಿಗೆ ಭರ್ಜರಿ ಸಂಪತ್ತು ಸಿಕ್ಕಿದೆ ಎ ಒನ್ ಚೈತ್ರ ಗೆಳೆಯ ಶ್ರೀಕಾಂತ್ ಮನೆಯಲ್ಲಿ ಕೋಟಿ ಕೋಟಿಯನ್ನ ಜಪ್ತಿ ಮಾಡಿದ್ದಾರೆ ಒಟ್ಟು ಎರಡು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿಯನ್ನ ಸಿ ಸಿ ಬಿ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಉಪ್ಪೂರು ಶ್ರೀರಾಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇದ್ದಂತಹ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳೋ ಎಲ್ಲ ಪ್ರಕ್ರಿಯೆಯೂ ಕೂಡ ಶುರುವಾಗಿದೆ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಎಫ್ಡಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಕೂಡ ಇವರು ಇಟ್ಟಿದ್ರು ಜಂಟಿ ಜಾಯಿಂಟ್ ಖಾತೆಯಲ್ಲಿ ಆಮೇಲೆ ನಲ್ವತ್ತು ಲಕ್ಷ ಹಾರ್ಡ್ ಕ್ಯಾಶು ಮನೆಯಲ್ಲಿ ಪತ್ತೆ ಆಗಿರೋದು ಮುನ್ನೂರ ಇಪ್ಪತ್ತು ಗ್ರಾಂ ಚಿನ್ನ ಕೂಡ ಜಪ್ತಿ ಮಾಡಲಾಗಿದೆ ಚೈತ್ರ ಹಾಗೂ ಶ್ರೀಕಾಂತ್ ನಾಯ್ಕ ಹೆಸರಲ್ಲಿರುವಂತಹ ಜಂಟಿ ಖಾತೆಗಳನ್ನ ಸದ್ಯಕ್ಕೆ ಫ್ರೀಸ್ ಮಾಡಲಾಗಿದೆ ಅಂದ್ರೆ ಒಂದ್ ಕಡೆಗೆ ಮನೆ ಕಾರು ಚಿನ್ನ ಏನೇನ್ ಲೈಫ್ ಸೆಟ್ಲ್ ಆಗಕ್ ಬೇಕೋ ಎಲ್ಲವನ್ನ ಕೂಡ ಗೋವಿಂದ್ ಬಾಬು ಪೂಜಾರಿ ಅವರ ಅಜ್ಞಾನ ಮತ್ತು ಅಮಾಯಕತೆ ಬಳಸ್ಕೊಂಡು ಈಕೆ ಮಾಡ್ಕೊಂಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ ಈಗ ನೆಕ್ಸ್ಟ್ ಪ್ರಶ್ನೆ ಇಡೀ ಪ್ರಕರಣದಲ್ಲಿ ಉಳಿದಿರೋದು ಬರೀ ಇವರಿಬ್ರು ಹೆಸರಲ್ಲಿ ಮಾತ್ರನೇ ಬೇನಾಮಿ ಆಸ್ತಿ ಮತ್ತೆ ದುಡ್ಡು ಸಂಪತ್ತೆಲ್ಲ ಇತ್ತ ಅಥವಾ ಇನ್ಯಾರ್ದಾದ್ರೂ ಹೆಸರಲ್ಲಿ ಕೂಡ ಈಕೆ ದುಡ್ಡನ್ನು ಮಾಡಿತ್ಲ ಆಸ್ತಿಯನ್ನು ಬಚ್ಚಿಟ್ಟಿದ್ದಾಳ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿರುವಂತಹ ಮನೆಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಎರಡು ಫ್ಲೋರ್ ಮನೆಯನ್ನು ಕಟ್ಸೋ ಎಲ್ಲ ತಯಾರಿಯನ್ನು ಕೂಡ ಮಾಡಿದ್ರು ಆಲ್ಮೋಸ್ಟ್ ಬೇಸ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೀಪಕ್ ಇಲ್ಲಿ ಈಕೆಯ ಭರ್ಜರಿ ಸಂಪತ್ತಿನ ಬಗ್ಗೆ ನಾವು ಮಾಹಿತಿನ ಒಂದೊಂದಾಗಿ ನೋಡ್ತಾ ಇದ್ವಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಬಟ್ ಕೇವಲ ಇವರಿಬ್ಬರ ಹೆಸರಲ್ಲಿ ಮಾತ್ರ ಈಗ ಆಸ್ತಿಗಳಿದೆಯಾ ಅಥವಾ ಇನ್ನೂ ಯಾರ್ದಾದ್ರೂ ಹೆಸರಲ್ಲಿ ಬೇನಾಮಿ ಆಸ್ತಿ ದುಡ್ಡು ಇರೋ ಚಾನ್ಸಸ್ ಇದೆಯಾ ಏನ್ ಹೇಳ್ತಾ ಇದೆ ಸಿ ಸಿ ಬಿ ಮೂಲ ಇದ್ರ ಬಗ್ಗೆ ಮಮತಾ ಈಗ ಸಿ ಸಿ ಬಿ ಅವರು ಮಾಡಿರುವಂಥ ತನಿಖೆಯಲ್ಲಿ ಈ ಇಬ್ಬರಿಗೆ ಸಿಂಹಪಾಲು ಇದೆ ಅನ್ನುವಂಥದ್ದು ಅದು ಕೂಡ ಇಬ್ಬರ ಹೆಸರಲ್ಲಿದ್ದರೂ ಕೂಡ ಅದೆಲ್ಲವನ್ನು ಮೇಂಟೈನ್ ಮಾಡ್ತಾ ಇದ್ದದ್ದು ಚೈತ್ರ ಕುಂದಾಪುರ ಎ ಏಳು ಆರೋಪಿ ಅಂದರೆ ಆರೋಪಿ ನಂಬರ್ ಏಳು ಶ್ರೀಕಾಂತ್ ಕೇವಲ ಒಬ್ಬ ಹೆಸರಿಗೆ ಮಾತ್ರ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇದ್ನ ಅನ್ನುವಂಥದ್ದು ಸಿ ಸಿ ಬಿ ಅವರ ತನಿಖೆಯಿಂದ ಬರ್ತಾ ಇರುವಂಥದ್ದು ಹಾಗಾಗಿ ಆತನ ಸ್ವಂತ ಆಸ್ತಿ ಅನ್ನುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಿ ಸಿ ಬಿ ಅವರು ಕಂಡುಕೊಂಡಿದ್ದಾರೆ ಒಟ್ಟು ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿಯ ಬಾಂಡ್ ಕ್ಯಾಶು ಚಿನ್ನದ ಆಭರಣ ಇಷ್ಟನ್ನು ಎತ್ಕೊಂಡು ಉಡುಪಿಯಿಂದ ಬೆಂಗಳೂರಿಗೆ ಸಿ ಸಿ ಬಿ ಟೀಮ್ ಹೋಗಿರುವಂಥದ್ದು ಒಟ್ಟು ಒಂದು ದಿವಸ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಬೈಂದೂರು ಕುಂದಾಪುರ ಬ್ರಹ್ಮಾವರ ತಾಲೂಕು ಮತ್ತು ಕಾರ್ಕಳ ತಾಲೂಕಿನಲ್ಲಿ ಈ ಒಂದು ರಿಕವರಿ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಒಂದು ಶ್ರೀರಾಮ ಸೊಸೈಟಿಯಲ್ಲಿ ಒಂದು ಕೋಟಿ ಎಂಟು ಲಕ್ಷದ ಬಾಂಡ್ ಅದರ ಜೊತೆಗೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಮೊತ್ತದ ಚಿನ್ನದ ಆಭರಣಗಳು ನಲವತ್ತು ಲಕ್ಷ ರೂಪಾಯಿ ಕ್ಯಾಶ್ ಆ ಬ್ಯಾಂಕ್ನಲ್ಲಿ ಸಿಕ್ಕಿರುವಂಥದ್ದು ಆನಂತರ ನೇರವಾಗಿ ಶ್ರೀಕಾಂತ್ ಅವರ ಮನೆಯಲ್ಲಿ ತಪಾಸಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಶ್ರೀಕಾಂತನ ಮೈ ಮೇಲೆ ಇದ್ದಂತಹ ಬಂಗಾರದ ಅಂದರೆ ಉಂಗುರ ಉಂಗುರವನ್ನು ಮತ್ತು ಬ್ರಾಸ್ಲೆಟನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಆ ನಂತರ ಮನೆಯಲ್ಲಿ ಹಾರ್ಡ್ ಕ್ಯಾಶೇ ನಲ್ವತ್ತೊಂದು ಲಕ್ಷ ರೂಪಾಯಿ ಇತ್ತು ಹೀಗಾಗಿ ಈ ಎಲ್ಲ ಒಟ್ಟು ಮೊತ್ತವನ್ನು ಲೆಕ್ಕ ಹಾಕಿದರೆ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿಯಷ್ಟು ಆಗ್ತದೆ ಆ ನಂತರ ಕಳೆದ ಆರೇಳು ತಿಂಗಳಲ್ಲಿ ಚೈತ್ರ ಕುಂದಾಪುರಳ ಕೈಗೆ ಬಂದಂತಹ ದುಡ್ಡನ್ನು ಆ ಆಕೆಯ ಅಕ್ಕನ ಮನೆಗೆ ಸ್ವಲ್ಪ ಸಹಾಯ ಮಾಡಿದಾಳೆ ಮತ್ತು ಕೆಲವರಿಗೆ ಕೈ ಸಾಲವನ್ನ ಕೊಟ್ಟಿದ್ದಾಳೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು ಅದರ ಜೊತೆಗೆ ಹತ್ತು ತಿಂಗಳುಗಳ ಕಾಲ ಈ ತರ ಒಂದು ದೊಡ್ಡ ಹೈಡ್ರಾಮಾವನ್ನು ಮಾಡಿದ್ದಾರೆ ಇದಕ್ಕೆ ಸುಮಾರು ಒಂದು ಅಹ್ ಎಂಟು ಹತ್ತು ಲಕ್ಷ ರೂಪಾಯಿ ಖರ್ಚಾಗ್ ಆಗಿರಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಸಿಸಿಬಿ ಹಾಕಿರುವಂತದ್ದು ಮಮತಾ